टीवी न्यूज में स्वागत है आप सभी दर्शकों का। मैं आपके साथ मोहम्मद यूसुफ। ವಿಜಯಪುರ ಜಿಲ್ಲೆಯ ಕೋಲ್ಹಾರ ತಾಲೂಕಿನ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಪ್ರತೀಕವಾಗಿರುವ ಬಳುತಿ ಗ್ರಾಮದ ಬಿಬಿ ಫಾತಿಮಾರ 10 ದಿನದ ಜಿಯಾರತ್ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಮೊಹರಂ ಹಬ್ಬದ 10ನೇ ದಿನದಂದು ನಡೆಯುವ ಈ ಜಿಯಾರತ್ ಕಾರ್ಯಕ್ರಮವು ಬಳುತಿ ಗ್ರಾಮದ ಬಿಬಿ ಫಾತಿಮಾ ಪವಾಡ ಮಾಡಿದ ದಿನದಿಂದ ಸತತ 7 ವರ್ಷ ಅದ್ದೂರಿಯಾಗಿ ಲಕ್ಷಾಂತರ ಭಕ್ತರೊಂದಿಗೆ ಜಾತ್ರಾ ಮಹೋತ್ಸವ ಜರುಗಲಾಗುತ್ತೆ. ಬಿಬಿ ಫಾತಿಮಾ ಅವರ ಜೋಲಿಯು ಬೆಳಗ್ಗೆ 5 ಗಂಟೆಗೆ ಎದ್ದ ನಂತರ ದ್ಯಾಮವ್ವ ದೇವಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಮತ್ತೆ ಮರಳಿ ಮಸೀದಿಯಲ್ಲಿ ಬಂದು ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ನಂತರ ಸಾಯಂಕಾಲ 4 ಗಂಟೆಗೆ ಡೋಲಿಯು ಮೆರವಣಿಗೆ ಹಾಗೂ ಬಿಬಿ ಫಾತಿಮಾರ ಲಕ್ಷಾಂತರ ಭಕ್ತರು ಆಶೀರ್ವಾದ ಪಡೆಯುತ್ತಾರೆ. ಈ ಸಂದರ್ಭದಲ್ಲಿ 1000 ಕೆಜಿ ಹೂಗಳನ್ನ ಬಿಬಿ ಫಾತಿಮಾರ ಡೋಲಿಗೆ ಅರ್ಪಿಸಲಾಗುತ್ತದೆ. ಯಾವ ಕೇಸ್ ಐತೆ ಕಳಿಸಿದ್ರೆ ನಮ್ಗೆ ಗೊತ್ತಿಲ್ಲ. ನಮ್ಗೆ ಗೊತ್ತಿಲ್ಲ. ನನಗೆ ಸುಮಾರು 64 ವರ್ಷ ಇವತ್ತು ಪೊಲೀಸ್ ಸ್ಟೇಷನ್ದಾಗ ಹೋಗಿ ದೊಡ್ಡ ಇದು ಆಗೈತೆ ಅನ್ನುವಂಥದ್ದನ್ನು ಒಂದು ಇತಿಹಾಸ ನಮ್ಮಲ್ಲಿಲ್ಲ. ಅದಕ್ಕೆ ನಾವು ಎಲ್ಲ ಧರ್ಮೀಯರನ್ನ ಒಗ್ಗೂಡಿಸ್ಕೊಂಡು ಹೋಗುವಂಥ ಹೋಗಿ ನಮ್ಮೂರನ್ನ ಎಲ್ಲರೂ ಹೇಳ್ತಾರೆ, ಯಾವ್ರು ಹೋದಾಗ ಬಳುತಿ ನೋಡಿ ಕಲೀರಿ, ಸಣ್ಣ ಊರೈತಲ್ಲ ಆ ಊರಿನಲ್ಲಿ ಇರ್ತಕ್ಕಂಥ ನೀರಾವರಿ ಎಷ್ಟು ಸಿಸ್ಟಮೆಟಿಕ್ಕಾಗಿ ಮಾಡ್ತಾರೆ, ಒಂದು ರಾಜ್ಯಕ್ಕೆ ಮಾದರಿಯಾಗಿ ಒಂದು ತಾಲೂಕಿನಲ್ಲಿ ಹೈಯೆಸ್ಟ್ ಉತ್ಪನ್ನ ತೆಗಿದ್ದಾರೆ ಒಕ್ಕಲ್ತನದಲ್ಲಿ. ಇಂಥ ಕಾರ್ಯಕ್ರಮನೂ ಅಗದಿ ಯಶಸ್ವಿಯಾಗಿ ಮಾಡ್ತಾರೆ ಅಂತ ಇಂಥ ಕಾರ್ಯಕ್ರಮ ಮಾಡ್ತಾರಲ್ಲ, ಇವ್ರಿಗೆಲ್ಲರೂ ನಾವು ಕೃತಜ್ಞತೆ ಸಲ್ಲಿಸುವಂತ ಎಷ್ಟೋ ಮಂದಿ ಹಿರಿಯರು ನನ್ನ ಮುಂದೆ ಬಂದು ಹೇಳ್ಕೊಂಡು ಹೋಗ್ತಿರ್ತಾರೆ. ಅದಕ್ಕೆ ತಾವೇನು ಈ ಕಾರ್ಯಕ್ರಮ ಐತಿ ಇದನ್ನು ಎಲ್ಲ ಕಡೆ ವಿಸ್ತಾರ ಮಾಡಿ ಎಲ್ಲ ಜನರಿಗೆ ಒಂದು ಮೆಸೇಜ್ ಮುಟ್ಟಲಿ. ಇವತ್ತು ಶಿವಮೊಗ್ಗದಾಗ ಆಕತ್ತಿ, ಅಲ್ಲಿ ಭಟ್ಕೊಳಕತ್ತಿ, ದಾಂಡೇಲಿ ಸೈಡ್ ಆಕತ್ತಿ ಅಂತ ಹೊಲಸು ಕೆಲಸ ಆಗಲಾರ್ದಂಗೆ ಎಲ್ಲರೂ ನಾವು ಒಂದೇ ತಾಯಿಯ ಮಕ್ಕಳು ಅನ್ನುವಂಥ ಒಂದು ಏನು ಗುರುತಿಸೊಂದು ಭಾರತ ಮಾತೆಯ ಮಕ್ಕಳು ಅನ್ನುವಂಥದ್ದು ಸದ್ಕಾ ಸಾಥ್ ಸದ್ಕಾ ವಿಕಾಸ ಅನ್ನುವಂಥ ಮನೋಭಾವ ಇಟ್ಕೊಂಡು ನಾವು ಈ ದೇಶದಲ್ಲಿ ಬದುಕಬೇಕನ್ನೋ ಎಲ್ಲರೂ ಅನ್ಯೋನ್ಯವಾಗಿ ಇರಬೇಕನ್ನುವಂಥದ್ದು ಒಂದು ನಾಡು ನಮ್ದು ಆಗಲಿ ಅಂತ ಹರಿಸಿ ಈ ಕಾರ್ಯಕ್ರಮ ಮಾಡಾಕತ್ತೀವಿ. ಅದಕ್ಕೆ ಇದು 7ನೇ ವರ್ಷ ಅತಿ ವಿಜೃಂಭಣೆಯಿಂದ ಮಾಡೀವಿ. ಈ ಮುಂದಿನ ಜನ್ಮಾನದಲ್ಲಿ ನಮ್ಮ ಯುವಕರು ಇದೇ ರೀತಿ ಮಾಡ್ಕೊಂಡು ಹೋಗ್ರಿ ಅಂತ ಅವರಿಗೆ ಸಲಹೆ ಸೂಚನೆಗಳನ್ನು ಕೊಟ್ಟೀವಿ. ಇಷ್ಟು ಹೇಳಿ ಒಂದೆರಡು ಮಾತುಗಳನ್ನು ಹೇಳಿಕ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮ ಚಾನಲ್ದವರಿಗೆ ನಾನು ವಂದನೆ ಸಲ್ಲಿಸಿ ನನ್ನ ಮಾತು ಮುಗಿಸಿ ಜೈ ಹಿಂದ್ ಜೈ ಕರ್ನಾಟಕ ಭಾರತ ಮಾತೆ. ನನ್ನ ಹೆಸರು ನಂದಬಸಪ್ಪ ಸಂಗಪ್ಪ ಚೌಧರಿ, ಕರ್ನಾಟಕ ರಾಜ್ಯ ಕೃಷಿ ಪಂಡಿತರಂತ ಒಂದು ಬಿರುದನ್ನು ಯಡಿಯೂರಪ್ಪ ಸರ್ಕಾರದಿಂದ ಕೊಟ್ಟಿದ್ದರು. ಬೇರೆ ಬೇರೆ ದೇಶಕ್ಕೂ ನಮ್ಮನ್ನ ಕೃಷಿ ಅಧ್ಯಯನದ ಬಗ್ಗೆ ಕಳಿಸಿದ್ರು. ಅದಂತೆ ಈ ವರ್ಷವೂ ಕೂಡ ಬಿಬಿ ಫಾತಿಮಾ ಜಾತ್ರೆ ನಿಮಿತ್ತವಾಗಿ 10 ದಿನದ ಜಾತ್ರವನ್ನು ಅತಿ ವಿಜೃಂಭಣೆಯಿಂದ ನಮ್ಮ ಊರಿನ ಎಲ್ಲ ಸಮಸ್ತ ನಾಗರಿಕರು, ಸುತ್ತಮುತ್ತಲಿನ ಹಳ್ಳಿಯ ಎಲ್ಲ ಹಿರಿಯರು ಒಂದು ಸಾಮೂಹಿಕ ಇಡೀ ದೇಶಕ್ಕೆ ಒಂದು ಮೆಸೇಜ್ ಹೋಗುವಂಥ ಸಂದೇಶವನ್ನು ಕಳಿಸಿದರು. ಏಕೆಂದರೆ ಎಲ್ಲ ದೇಶದ ಊರು ಊರಿನಲ್ಲಿ ಸಹಿತ ಅಲ್ಪಸಂಖ್ಯಾತರು ಹಿಂದೂಗಳು ಅನ್ನುವಂಥ ಒಂದು ಮನೋಭಾವ ಬೆಳೆಸ್ಕೊಂಡು ಬಂದರು. ಆದರೆ ನಮ್ಮಲ್ಲಿ ಸರ್ವಧರ್ಮ ಸಮ್ಮೇಳನ ಅನ್ನುವಂಥ ಒಂದು ಕಾರ್ಯಕ್ರಮ ನಮ್ಮ ಹಾಕ್ಕೋತೀವಿ. ಏಕೆಂದರೆ ಹಿಂದೆ ನಾವೆಲ್ಲ ಈಗಾಗಲೇ ನೋಡಿದ್ದೀವಿ, ತಿಂತಿನಿ ಭುವನೇಶ್ವರ್ ನೋಡಿರ್ಬೋದು, ಇವತ್ತು ಕೊಡೆಕಲ್ ಬಸವಣ್ಣ ನೋಡ್ಬೋದು, ಕೋಲಾರದಲ್ಲಿ ಉಪಾಸದೇವರ ದೇವಸ್ಥಾನ ನೋಡ್ಬೋದು, ಸಾಕಷ್ಟು ದೇವಸ್ಥಾನಗಳಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂದೇಶವನ್ನು ಸಾರುವಂಥ ವಿಗ್ರಹಗಳನ್ನು ನಾವು ಅಲ್ಲಿ ನೋಡ್ತೀವಿ. ಅದೇ ರೀತಿಯಾಗಿ ನಮ್ಮೂರಿನಲ್ಲಿ ಸಹಿತ ಎಲ್ಲ ಸಮಾಜದವರು ಒಕ್ಕಟ್ಟಿನಿಂದ ಈ ಭೇದ ಭಾವ ಮಾಡದೇ ಹಿಂದೂಗಳು ಬೇರೆ ಮುಸ್ಲಿಮರು ಬೇರೆ ಅನ್ನುವಂಥದ್ದೊಂದು ನಮ್ಮಲ್ಲಿ ತಾರತಮ್ಯ ಇರಲಾರ್ದೇ ಈ 10 ದಿನದ ಉರ್ಸನ ಸುಮಾರು ಈ ನಮ್ಮ ಏರಿಯಾದಲ್ಲಿ ಅಂದರೆ 2 ಜಿಲ್ಲೆಯಲ್ಲಿ ಅಂತರೂ ನಾನು ಬಿಜಾಪುರ ಅಖಂಡ ಬಿಜಾಪುರ ಬಾಗಲಕೋಟೆ ಜಿಲ್ಲೆಯಲ್ಲಿ ಅಂದರೆ ಎಲ್ಲಿ ಮಾಡಿಲ್ಲ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಏಕೆಂದರೆ ಒಂದೇ ದಿವಸ ಅದು ದಿವಸದಲ್ಲ 10 ದಿವಸನೂ ದಿನ ಕಾರ್ಯಕ್ರಮ ಮಾಡಿಕೊಂಡು ಲಾಸ್ಟ್ ದಿವಸ ಮಾಡುವಾಗ ಸುಮಾರು ಒಂದು 25,000 ಜನಸಂಖ್ಯೆ ನಮ್ಮ ಸಣ್ಣ ಊರಿನಲ್ಲಿ 25,000 ಜನಸಂಖ್ಯೆಗೆ ಯಾವುದೂ ಕುಂದು ಕೊರತೆಗಳು ಆಗದೆ ಹಾಗೆ ಅವ್ರದ್ದು ಊಟದ ವ್ಯವಸ್ಥೆ ಇರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು, ಬಂದವ್ರಿಗೆ ಕುಂದ್ರು ವ್ಯವಸ್ಥೆ ಇರ್ಬೋದು, ಪ್ರತಿಯೊಂದನ್ನು ದೇವರ ದರ್ಶನಕ್ಕೆ ಏನೂ ತೊಂದರೆ ಆಗಲಾರ್ದಂಗೆ ಮಾಡಿ ಎಲ್ಲ ಭಕ್ತಾದಿಗಳಿಗೆ ಒಂದು ಒಳ್ಳೆಯ ಮೆಸೇಜ್ ಕಳಿಸುವಂಥ ಕೆಲಸ ಮಾಡ್ತೀವಿ. ಸುಮಾರು ಒಂದು 160 ಊರಿನ ಒಂದು ಯುವಕರು ಬಂದು ಹೆಜ್ಜೆ ಮೇಳ ಇರ್ಬೋದು, ಇವತ್ತು ರಿವಾತಿ ಪದ ಇಡ್ಬೋದು, ಇವತ್ತು ಹಲಗಿ ಬಾರಿಸುವುದು, ಮಜಾಲಿಸಿ ಬಾರಿಸುವಂಥ ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತಾರೆ. ಇದನ್ನು ನೋಡಿ ಎಲ್ಲ ಊರಿನಲ್ಲಿ ಎಲ್ಲ ಗ್ರಾಮದವರು ಕಲ್ಕೊಂಡು ನಾವು ಭಾರತೀಯರು, ನಾವು ಎಲ್ಲ ಭಾರತ ದೇಶ ಭಾರತೀಯರ ಮಕ್ಕಳು ಅನ್ನುವಂಥದ್ದನ್ನು ನಾವು ತೋರಿಸ್ಕೊಡ್ಬೇಕಾಗಿತ್ತು. ಅದೇ ರೀತಿ ಇಂಥ ಒಂದು ದೊಡ್ಡ ಒಳ್ಳೆಯ ಕಾರ್ಯಕ್ರಮ ಮಾಡಕತ್ತೀವಿ. ಇದೇ ರೀತಿ ಇದನ್ನು ನೋಡಿದವರೆಲ್ಲ ಪೊಲೀಸ್ ಅಧಿಕಾರಿಗಳು ಬಂದು ಸಹಿತ ಅಗ್ನಿ ಶ್ಲಾಘನೆ ವ್ಯಕ್ತಪಡಿಸಿದರು, ರಾಜಕಾರಣಿಗಳು ಬಂದರು. ಇಂಥ ಬಾಯಿ ಬಾಯಿ ಅನ್ನುವಂಥ ಊರನ್ನು ನಾವು ಎಲ್ಲಿ ನೋಡಿಲ್ಲ. ಈ ಊರಿನ ಒಂದು ಗೌರವಾನ್ವಿತ ಗುಣವನ್ನು ನಾವು ಎಷ್ಟು ಹೇಳಿದ್ರು ಕಡಿಮೆನ ಅನ್ನುವಂಥದ್ದು ನಿನ್ನೆ PSI ಬಂದವ್ರ ಸಹಿತ ಹೇಳಿದ್ರು. ಅದಕ್ಕೆ ಒಂದು ಸಣ್ಣ ಹಳ್ಳಿಯಲ್ಲಿ ನೋಡಿದ್ರೆ ಇಲ್ಲಿ ಮಟ್ಟಕ್ರಸ ನಮ್ಮ ಊರಿನ ಒಂದು ಸಣ್ಣ ಅವಿಭಾಜ್ಯ ಅಂಗ, ಒಂದು ಮೂಲೆ ತೈತಿಕರೆ ಎಲ್ಲರೂ ಅಲ್ಲಿ ಬಂದು ರೋಡಿಗೆ ನಿಂತು ನಂದು ಆ ಸರ್ಕಲ್ ಈ ಸರ್ಕಲ್ ಹತ್ರ ನಾನು ಎಲ್ಲ ಸರ್ಕಲ್ಗಳನ್ನ ಪೂಜೆ ಮಾಡ್ತೀನಿ, ಎಲ್ಲ ಸರ್ಕಲ್ದವ್ರನ್ನೂ ನಾವು ಯಾರು ಮಾಡ್ತೀವಿ ಅಂದರೆ ಯಾರಿಗೂ ಬಿಟ್ಟಿಲ್ಲ. ಇವತ್ತು ಅಂಬೇಡ್ಕರ್ ಅಂದು ಮಾಡ್ತೀವಿ, ಇವತ್ತು ಟಿಪ್ಪು ಸುಲ್ತಾನ್ದೂ ಮಾಡ್ತೀವಿ,
ಇಲ್ಲಿ ಮಾಡಕ್ಕೋದ್ರೆ ಸಂಗೊಳ್ಳಿ ರಾಯಣ್ಣ ಮಾಡ್ತೇವೆ, ಕಿತ್ತೂರು ಚೆನ್ನವನ್ನು ಮಾಡ್ತೇವೆ, ಅಂಬಾಭವಾನಿ ಸರ್ಕಲ್ ಮಾಡ್ತೇವೆ, ಬಸವೇಶ್ವರ ಸರ್ಕಲ್ ಮಾಡ್ತೇವೆ, ಎಲ್ಲ ಸರ್ಕಲ್ದವ್ರಿಗೆ ಒಂದು ಆದ್ಯತೆ ಕೊಡ್ತೇವೆ, ಎಲ್ಲರನ್ನೂ ಒಂದೇ ನಮ್ಮವ್ರು ಅನ್ನುವಂತ ಮಾಡ್ತೀವಿ. ಇಲೆಕ್ಷನ್ ಬಂದಾಗ ಒಂದು ದಿವಸ ಮಳೆ ಬಂದಾಗ ಛತ್ರಿ ಇಡದಂಗೆ ಇಲೆಕ್ಷನ್ ಮಾಡ್ತೇವೆ. ಇಲೆಕ್ಷನ್ ಮುಗಿದು ಮರುದಿವಸ 5 ಗಂಟೆ ಆಯ್ತಿಲ್ಲ, ಎಲ್ಲರೂ ನಾವೆಲ್ಲರೂ ಸಹೋದರರು, ನಮ್ಮ ಎಲ್ಲರೂ ಒಂದೇ ಅನ್ನುವಂತೆ ಮಕ್ಕಳು ಅನ್ನುವಂತ ಮಾಡ್ಕೊಂಡು ಹೋಗ್ತೇವೆ. ಯಾವ लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक शेयर और कमेंट करना ना भूलिए.